ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಇದರಲ್ಲಿ ಯಕ್ಷಗಾನ ಮಂಡಳಿಯಲ್ಲಿ ಪ್ರಧಾನ ಭಾಗವತರಾಗಿ ಪಟ್ಲ ಸತೀಶ್ ಶೆಟ್ಟಿ ಆಗಿರುತ್ತಾರೆ. ಹಾಗೆಯೇ ಪ್ರಫುಲ್ಲ ಚಂದ್ರದಲ್ಲಿ ಆಗಿ ಪದ್ಮನ ಉಪಾಧ್ಯಾಯ ಗುರುಪ್ರಸಾದ್ ಗೋವಿಂದ ಪ್ರಶಾಂತ್ ವಗೇನಾಡು ಪೂರ್ಣೇಶ ಆಚಾರ್ಯ ಹಾಸ್ಯ ಪಾತ್ರಧಾರಿಗಳಾಗಿ ವಿಜಿಲೆ ನಾರಾಯಣ ಸಂದೇಶ್ ಮಂದಾರ ಸ್ತ್ರೀ ಪಾತ್ರಧಾರಿಗಳಾಗಿ ಅಕ್ಷಯ್ ಕುಮಾರ್ ರಾಜೇಶ್ ನಿತ್ಯ ಯೋಗೇಶ್ ಕಡಬ ವಿಶ್ವಸ್ತಾವು ಹಾಗೂ ಪ್ರಧಾನ ಪಾತ್ರದಲ್ಲಿ ರಾಧಾಕೃಷ್ಣ ರಾವಣ ದಿವಾಡ ಶಿವಶಂಕರ್ ಭಟ್ ಸಂತೋಷ್ ಮಾಲ್ಯ ರಾಕೇಶ್ ರೇಖಕ ಸತೀಶ್ ನೇನಾಡು ಮಾಧವ ಕೊಳ್ತವಾಚ ಮೋಹನ್ ಬೆಳ್ಳಿಪಾಡಿ ಮನೀಶ್ ಪಾಟಾಳಿ ಲೋಕೇಶ್ ಮುಚ್ಚು ಹರಿರಾಜ್ ಕಿಂಗೋಡು ರೋಹಿತ್ ದಿವಾಕರ ಲಕ್ಷ್ಮಣ ಮಧುರಾಜ್ ಭುವನ್ ಹಾಗೂ ಇತರರೆಲ್ಲ ಈ ಯಕ್ಷಗಾನ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಮಂಡಳಿಯ ಸುಸೂತ್ರ ನಿರ್ವಹಣೆಗಾಗಿ ನಾವು ಜವಾಬ್ದಾರಿಯನ್ನು ಎರಡು ಬಗೆಯಲ್ಲಿ ಹಂಚಿಕೊಳ್ತೇವೆ. ಈ ಹಿಂದೆ ಇದನ್ನೆಲ್ಲ ಯಕ್ಷಗಾನ ಭಾಗವತರ ಆಟ ಅಂತೇಳಿ ಅದು ಪ್ರಸಿದ್ಧ. ಹಾಗೆ ಭಾಗವತರ ಆಟ ಅಂತೇಳಿ ಆಗಬೇಕಂದ್ರೆ ಭಾಗವತರೇ ಪ್ರಸಂಗ ಪರಿಸ್ಥಿತಿಯಲ್ಲಿ ಪ್ರಧಾನರಾಗಿರಬೇಕಂತ ನಮ್ಮ ಮಂಡಳಿಯಲ್ಲಿ ಕೂಡ ಭಾಗವತರಿಗೆ ಕಲಾವಿದರ ಆಯ್ಕೆಯಲ್ಲಿ ಪ್ರಸಂಗದ ಆಯ್ಕೆಯಲ್ಲಿ ಅದನ್ನು ಯಾವ ರೀತಿ ಅಡಿಚಿಸಬೇಕು ಹೇಗೆ ಪ್ರಸ್ತುತಿ ಆಗಬೇಕು ಆ ವಿಷಯದಲ್ಲಿ ಭಾಗವತರಿಗೆ ಸಂಪೂರ್ಣ ಅವರು ಅದನ್ನು ಯಾವ ರೀತಿ ಅವರ ಒಂದು ಕಲ್ಪನೆಯಂತೆ ಅದು ಮೂಡಿ ಬರಬೇಕು ಅಂತ ಹೇಳುವ ನಮ್ಮ ಇಚ್ಛೆ. ಹಾಗಾಗಿ ಅದರಲ್ಲಿ ಅವರಿಗೆ ಸಂಪೂರ್ಣ ಅಧಿಕಾರದಲ್ಲಿ ವೇಷಧಾರಿಗಳನ್ನು ಬಳಸಿಕೊಳ್ಳುವುದಾಗಲಿ ಯಾವ್ಯಾವ ಸ್ಥಳಗಳಲ್ಲಿ ಯಾವುದೇ ಒಂದು ಪ್ರಸಂಗಗಳನ್ನು ಆಡಿಸಬೇಕು ಅದೆಲ್ಲ ಆಯ್ಕೆ ಎಲ್ಲ ಅವರಿಗೆ ನಾವು ಅವರ ತಕ್ಕ ಅವರೇ ಮುಂದುವರಿಸಿ ಅದನ್ನು ಅವರೇ ಜವಾಬ್ದಾರಿ ತಗೋಬೇಕು.
ಆಡಳಿತ ಮತ್ತು ಮಂಡಳಿಯ ಸಂಘಟನೆ, ಆರ್ಥಿಕ ನಿರ್ವಹಣೆ, ನೀತಿ ನಿರ್ವಹಣೆ ಇಂಥದ್ದನ್ನೆಲ್ಲ ಅಥವಾ ಒಡೆತನ ಶ್ರೀ ಕ್ಷೇತ್ರದ್ದೇ. ನಾವು ಈ ವ್ಯಾವಹಾರಿಕ ಮತ್ತು ಕಲೆಯ ಪ್ರದರ್ಶನದ ಎರಡು ವ್ಯವಸ್ಥೆಗಳನ್ನು ಬೇರೆ ಬೇರೆಯಾಗಿ ಯೋಜಿಸಿಕೊಂಡು ಆ ಆಡಳಿತವನ್ನು ಒಂದು ಸುಸೂತ್ರವಾಗಿ ನಡೆಸುವ ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಂಡಿರುತ್ತೇವೆ. ವರ್ಷದ ಎಲ್ಲ ದಿನಗಳಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಎಲ್ಲ ಪತ್ರಿಕೆ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ನಮಗೆಲ್ಲರಿಗೂ ಗೊತ್ತಿದೆ COVID-19 ಎಲ್ಲ ವಿಭಾಗಗಳಲ್ಲೂ ಹಸ್ತಕ್ಷೇಪವನ್ನು ಮಾಡಿ ಕಲಾವಲಯವಂತೆ ಕಂಗೆಟ್ಟು ಹೋಗಿದೆ ಎಲ್ಲ ಕಲಾವಲಯಗಳು. ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ಯಕ್ಷಗಾನ ಮೇಳಗಳು, ಹರಕೆ ಬಯಲಾಟಗಳನ್ನು ಹೊರತುಪಡಿಸಿ ಕೆಲವು ಯಕ್ಷಗಾನ ಮೇಳಗಳು ಇನ್ನು ಹೇಗೆ ನಡೆಯುತ್ತದೆಯಪ್ಪ ಎಂಬ ಚಿಂತನೆಯಲ್ಲಿರುವಂತಹ ಸಮಯದಲ್ಲಿ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಭಕ್ತಾದಿಗಳು ಸೇರಿ ಇಂತಹ ಒಂದು ಯಕ್ಷಗಾನದ ಮೇಳವನ್ನು ಮಾಡಲಿಕ್ಕೆ ಹೊರಟಿರುವುದು ಇದು ಇತಿಹಾಸದ ಪುಟದಲ್ಲಿ ಸೇರಬೇಕಾದಂಥ ಒಂದು ವಿಚಾರ. ಅವರಿಗೆ ನಾನು ಕಲಾವಿದರ ಪರವಾಗಿ ನನಗೆ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಯಕ್ಷಗಾನದ ಕಲಾಭಿಮಾನಿಗಳಿಗೂ, ಅದರಲ್ಲೂ ಮುಖ್ಯವಾಗಿ ಯಕ್ಷಗಾನದ ಕಲಾವಿದರಿಗೂ ಒಂದು ದೊಡ್ಡ ಆಶ್ರಯ ತಾಣ, ಮೊದಲೇ ಆಶ್ರಯ ತಾಣ ಪಾವಂಜೆ ಕ್ಷೇತ್ರ. ಈ ಮೂಲಕ ಈ COVID-19 ಈ ಸಂಕಷ್ಟದ ಸಮಯದಲ್ಲಿ ಕೂಡ ನಾವು ಇಂತಹ ಒಂದು ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ ಎಂಬುದಾಗಿದ್ದರೆ ನಿಜವಾಗಿ ಅವರಿಗೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಸುಸೂತ್ರವಾಗಿ ನಡೆಯುವಲ್ಲಿ ಕಲಾವಿದರ ಪಾತ್ರವು, ಆಡಳಿತ ಮಂಡಳಿಯ ಪಾತ್ರವು ಮುಖ್ಯವಾಗಿರುತ್ತದೆ. ನಾವೆಲ್ಲರೂ ಇದನ್ನು ಹೊಂದಾಣಿಕೆಯಲ್ಲಿ ನಡೆಸಿಕೊಂಡು ಹೋಗ್ತೇವೆ ಎಂಬುದಾಗಿ ಈ ಮೂಲಕ ನಮಗೆ ತಿಳಿಯಿದೆ.